ನವೆಂಬರ್ 1 30 ಸುವರ್ಣ ಕರ್ನಾಟಕ ಸಂಭ್ರಮದ ನಿಮಿತ್ಯ ಕಲಬುರಗಿ ನಗರದ ಸರಸ್ವತಿ ಗೋದಾವಿನಲ್ಲಿ ಇರುವ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಯ ವತಿಯಿಂದ ರಿಯಾಯಿತಿ ದರದಲ್ಲಿ ಪುಸ್ತಕಗಳ ಮಾರಾಟ ಮಾಡಲಾಗುತ್ತಿದೆ ಎಂದು ಪ್ರಕಾಶಕರಾದ ಬಸವರಾಜ್ ಜಿ ಕೋನಿಕ್ ಅವರು ತಿಳಿಸಿದ್ದಾರೆ. ಕಲಬುರಗಿಯ ಪ್ರತಿಷ್ಠಿತ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಹೋದರಿ ಸಂಸ್ಥೆಗಳಾದ ಬಸವ ಪ್ರಕಾಶನ ಮತ್ತು ಸಿದ್ದಲಿಂಗೇಶ್ವರ ಪ್ರಕಾಶನ ಮೂರು ಸಂಸ್ಥೆಗಳು ಪ್ರಕಟ ಮಾಡಿದ ಸಾಹಿತ್ಯ ಕೃತಿಗಳು, ಪರಿಚಯ ಮಾಲಿಕೆ, ಜನಪ್ರಿಯ ಮಾಲಿಕೆಯ ಮೇಲೆ 50% ಭಾಷಾ ಪಠ್ಯ ಹೊರತುಪಡಿಸಿ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಪಠ್ಯ ಪುಸ್ತಕಗಳಿಗೆ 20% ರಿಯಾಯಿತಿಯನ್ನು ಸುವರ್ಣ ಕರ್ನಾಟಕ ಸಂಭ್ರಮದ ನಿಮಿತ್ಯ ನವೆಂಬರ್ 1 30 ಸಿದ್ದಲಿಂಗೇಶ್ವರ ಬುಕ್ ಮಹಲ್ ಸರಸ್ವತಿ ಗೋದಾಮ್ನಲ್ಲಿ ಲಭ್ಯವಾಗಲಿವೆ ಎಂದು ಪುಸ್ತಕೋದ್ಯಮಿ ಬಸವರಾಜ್ ಜಿ ಕೋನೆಕ್ ಅವರು ತಿಳಿಸಿದ್ದಾರೆ. ಸುವರ್ಣ ಕರ್ನಾಟಕ ಸಂಭ್ರಮವನ್ನು ನಮ್ಮ ಪ್ರಕಾಶನ ಸಂಸ್ಥೆ ವಿಶಿಷ್ಟವಾಗಿ ಆಚರಿಸಲು ನಿರ್ಧರಿಸಿ ಓದುಗರಿಗೆ, ವಿದ್ಯಾರ್ಥಿಗಳಿಗೆ, ಪ್ರಾಧ್ಯಾಪಕರಿಗೆ, ಉಪನ್ಯಾಸಕರಿಗೆ, ಸಾಹಿತ್ಯ ಆಸಕ್ತರಿಗೆ ಹಾಗೂ ಪುಸ್ತಕ ಸಂಸ್ಕೃತಿಯ ಅಭಿಮಾನಿಗಳಿಗೆ ನಮ್ಮ ಪ್ರಕಾಶನದ ಕೃತಿಗಳನ್ನು ರಿಯಾಯಿತಿ ದರದಲ್ಲಿ ನೀಡುವ ಸಂಕಲ್ಪ ಮಾಡಿದ್ದೇವೆ. ಈ ಅವಧಿಯಲ್ಲಿ ಕವಿಗೋಷ್ಠಿ, ವಿಚಾರ ಸಂಕಿರಣ ಆಯೋಜಿಸಲಾಗುವುದು ಎಂದು ಪ್ರಕಾಶಕರಾದ ಬಸವರಾಜ್ ಜಿ ಕೋನೆಕ್ ಅವರು ತಿಳಿಸಿದ್ದಾರೆ. ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಅಂಡ್ ಪ್ರಕಾಶನ ಮತ್ತು ಸಿದ್ದಲಿಂಗೇಶ್ವರ ಪ್ರಕಾಶನ ಮತ್ತು ಬಸವ ಪ್ರಕಾಶನ ನಮ್ಮ ಸೋದರ ಸಂಸ್ಥೆಗಳನ್ನು, ಮೂರು ಸಂಸ್ಥೆಗಳಿಂದ ಸಾಹಿತ್ಯ ಮಾಲೀಕರನ್ನು ಪ್ರತಿ ವರ್ಷ ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ. ಈ ಪ್ರಕಟಣೆಯ ಸಾಹಿತ್ಯ ಪ್ರಕಟಣೆ ಪುಸ್ತಕಗಳು 2002 ನಾವು ಪ್ರಾರಂಭ ಮಾಡಿದ್ವಿ. ಎಲ್ಲರೂ ಸುವರ್ಣ ಮಹೋತ್ಸವ ಒಂದು ರೀತಿ ಆಚರಣೆ ಮಾಡ್ತಿರ್ತಾರೆ, ಸಿಲ್ವರ್ ಜುಬ್ಲಿ. ಆ ಟೈಮ್ನಲ್ಲಿ ನಮ್ಮ ಸಾಹಿತ್ಯ ಸಲಹಾ ಸಮಿತಿ ಸದಸ್ಯರಾದ ಗೌಶದಪ್ಪ ಪಾಟೀಲು, ಶಿವರಾಜ್ ಪಾಟೀಲು, ಆಮೇಲೆ ಒಡ್ಡನಕೇರಿ, ಮೀನಾಕ್ಷಿ ಬಾಳಿ, ಇವರೆಲ್ಲರೂ ಒಂದು ಹೇಳಿದ್ರು ಏನು ಅಂದರೆ, ಸುಮ್ಮನೆ ಈ ಬೆಳ್ಳಿ ಹಬ್ಬ ಆಚರಣೆ ಮಾಡೋದ್ರಲ್ಲಿ ಈ ಭಾಗದ ಒಂದು 25 ಕೃತಿಗಳನ್ನು ನಿಮ್ಮ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮಕ್ಕೆ ಬರೆಸಿ ಮತ್ತು ಪ್ರಕಟಣೆ ಮಾಡಿ ಆ ಒಂದು ಸಂದರ್ಭ ಅದೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಂಗಾಗತ್ತೆ ಈ ಭಾಗದ ಜನರಿಗೆ, ಮತ್ತು ಇಲ್ಲಿ ಲೇಖಕರಿಗೆ ಬೆಳೆಸ್ದಂಗತ್ತೆ, ಮತ್ತು ಪ್ರಕಾಶನ ಸಂಸ್ಥೆ ಕೂಡ ಒಂದು ಹೆಸರು ಬರುತ್ತೆ ಅಂತ ಅವರೆಲ್ಲ ಸಲಹಾ ಸಮಿತಿಯರು ಒಪ್ಪಿಗೆ ತಗೊಂಡು, ಮತ್ತು ಎಲ್ಲರೂ ಈ ಆ ಟೈಮ್ನಲ್ಲಿ ಪ್ರೊಫೆಸರ್ ಬಾಲಚಂದ್ರ ಜಯಶೆಟ್ಟಿಯವರ ಮುಖಾಂತರ ಮತ್ತು ಗೌಶದ ಪೌಡ್ಲು ಅವರಿಬ್ಬರೂ ಮುಖಾಂತರ ನಮ್ಮ ಭಾಗದ ಲೇಖಕರೆಲ್ಲರಿಗೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲನೂ ಪುಸ್ತಕಗಳನ್ನು ಅವ್ರು ಕೊಟ್ಟರು. 25 ಆ ಟೈಮ್ನಲ್ಲಿ ಬೆಳ್ಳಿ ಹಬ್ಬದಾಗೆ ಬಿಡುಗಡೆ. ಅದು ಕರ್ನಾಟಕದಲ್ಲಿ ಏಕಕಾಲಕ್ಕೆ ನಾನು ಹೇಳ್ತಾ ಇರೋದು 2002 ನಾವು ಮಾಡಿದ್ದು. ಏಕಕಾಲದ ಕರ್ನಾಟಕದಲ್ಲಿ ಒಬ್ಬ ಪ್ರಕಾಶಕ 25 ಪ್ರಕಾಶನ ಪ್ರಕಟಗೊಳಿಸಿದ್ದು ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಪ್ರಕಾಶನ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೀನಿ. ತದನಂತರ ನಾವು ತಿರುಗಿ ನೋಡಲೇ ಇಲ್ಲ, 25, 30, 50, 60, 70, 80, 90, 100, 115 ಇದೇ ಥರ ಪ್ರತಿ ವರ್ಷ ಕೂಡ ಸಾಹಿತ್ಯ ಕೃತಿಗಳನ್ನು ನಾವು ಪ್ರಕಟಣೆ ಮಾಡ್ತಾ ಬಂದಿದ್ದೀವಿ. ಇಲ್ಲಿವರೆಗೂ ನಮ್ಮ ಪ್ರಕಾಶನದಿಂದ 3,000 ಮೇಲ್ಪಟ್ಟು ಕೃತಿಗಳನ್ನು ಬಂದಿದ್ದವು. ಆದರೆ ಅದರ ಜೊತೆ ಜೊತೆಗೆ ಪಠ್ಯಪುಸ್ತಕಗಳನ್ನು ಇಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಿಲೆಬಸ್ ಅನುಗುಣವಾಗಿ ನಮ್ಮಲ್ಲಿ ಪುಸ್ತಕ ಸಿಗ್ತಾ ಇರಲಿಲ್ಲ. ಅದು ನನ್ನದು ನನ್ನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಇಲ್ಲಿ ಅಧ್ಯಾಪಕರನ್ನು ಕಂಡು, ಗುಲ್ಬರ್ಗ ವಿಶ್ವವಿದ್ಯಾಲಯ ಅಧ್ಯಾಪಕರನ್ನು ಕಂಡು ಪಠ್ಯಪುಸ್ತಕಗಳನ್ನು ರಚನೆ ಮಾಡಲಿಕ್ಕೆ ಸಿಲೆಬಸ್ ಕೊಟ್ಟು ಅವ್ರ ಕಡೆಯಿಂದ ಬರೆಸಿ ಇಡೀ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಮುಖಾಂತರ ನಾನು ಎಲ್ಲ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಎಲ್ಲ ಪುಸ್ತಕಗಳನ್ನು ರೆಕಮೆಂಡ್ ಮಾಡಿಸಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಆ ಪುಸ್ತಕ ಮಾರಾಟಕ್ಕೆ ಒಂದು ಅನುಕೂಲ ಆಯಿತು. ಆಮೇಲೆ ಇಲ್ಲಿ ಭಾಗದ ಮಕ್ಕಳಿಗೂ ಅನುಕೂಲ ಆಯಿತು, ಅಧ್ಯಾಪಕರಿಗೂ ಅನುಕೂಲ ಆಯಿತು, ಸಾಹಿತ್ಯ ಆಸಕ್ತರಿಗೂ ಅನುಕೂಲ ಆಯಿತು. ಈ ಥರ ನಾವು ಕೆಲಸ ಮಾಡ್ಕೊಂಡು ಬಂದಾಗ ಆಮೇಲೆ ನಮ್ಮ ಷಷ್ಠಪೂರ್ತಿ ಕಾರ್ಯಕ್ರಮದಲ್ಲಿ ನೀವು ಆವಾಗ ಬೆಳ್ಳಿ ಹಬ್ಬ ಮಾತಾಡಿದ್ರೆ ಈಗ ಷಷ್ಠಪೂರ್ತಿ ಕಾರ್ಯಕ್ರಮದಲ್ಲಿ ಕೂಡ ಬರೀ ಕಲ್ಯಾಣ ಕರ್ನಾಟಕದ ಲೇಖಕರನ್ನು ಬೇಡ, ರಾಜ್ಯ ಮಟ್ಟದ ಲೇಖಕರನ್ನು ನೀವು ಕೃತಿಗಳನ್ನು ಬರಮಾಡಿಕೊಳ್ಳಬೇಕು ಅಂತ ಹೇಳಿದಾಗ ಮಾಧ್ಯಮ ಮಿತ್ರರಿಗೆ ಕೇಳಿಕೊಂಡಾಗ ಮಾಧ್ಯಮ ಮಿತ್ರರು ಎಲ್ಲನೂ ಭಾಳ ಹರ್ಷ ಮತ್ತು ನಮ್ಮ ಮ್ಯಾಗಿನೊಂದು ನಮ್ಮ ಸಂಸ್ಥೆ ಮ್ಯಾಗಿನ ಪ್ರೀತಿಯ ಸಂಸ್ಥೆಯಿಂದ ರಾಜ್ಯ ಮಟ್ಟದಲ್ಲಿ ಆ ಸುದ್ದಿ ಮಾಡಿ ಇಡೀ ಕರ್ನಾಟಕದ 31 ಜಿಲ್ಲೆಗಳಿಂದ ಎಲ್ಲರೂ ಕೃತಿಗಳನ್ನು ನಮಗೆ ಕಳಿಸಿಕೊಟ್ರು. ಜಿ ಎಸ್ ವಿರುದ್ರಪ್ಪನ ಹಿಡ್ಕೊಂಡು ನಮ್ಮ ಶಿವರಾಜ್ ಪಾಟೀಲ್ವರೆಗೂ ಕೃತಿಗಳು ಆ ಟೈಮ್ನಲ್ಲಿ ಬಂದಿದ್ದವು. ಅದು ಆ ಕೃತಿ ಬಿಡುಗಡೆ ಕಾರ್ಯಕ್ರಮ ಕೂಡ ಎಂಥ ಅದ್ಧೂರಿಯಾಗಿ ಮಾಡಿದ್ದೀವಿ ನಾವು ಅಂದರೆ ಸಾಹಿತ್ಯ ಕೃತಿಗಳನ್ನು ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿರಲಿಲ್ಲ ಅಂಥ ಒಂದು ಸಾಹಸ ಮಾಡಿದ್ವಿ. ಏನು ಅಂದರೆ
ನಮ್ಮ ಗ್ರಂಥಮಾಲೆಗಳನ್ನು ಎಲ್ಲ 60 ಗ್ರಂಥಮಾಲೆಗಳನ್ನು ಸುಮಂಗಲಿಯರ ತಲೆ ಮೇಲೆ ಇಟ್ಟು ಇಡೀ ನಮ್ಮ ಸಂಸ್ಥೆಯಿಂದ ರಂಗಮಂದಿರವರೆಗೂ ಮೆರವಣಿಗೆ ಮಾಡ್ಕೊಂಡು ಹೋದ್ವಿ. ಇದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು. ಇಲ್ಲಿವರೆಗೆ ಯಾವ ಪ್ರಕಾಶಕರು ಆ ಥರ ಸುವರ್ಣ ಸುಮಂಗಲಿಯರ ತಲೆ ಮೇಲೆ ಇಟ್ಟು ಪುಸ್ತಕಗಳ ಪ್ರದರ್ಶನ ಮಾಡಿ ಬಿಡುಗಡೆ ಮಾಡಿದ ಇತಿಹಾಸ ಇಲ್ಲ. ಅಂಥದ್ದು ಒಂದು ನಮಗೆ ಈ ಭಾಗದ ಜನರು ಮತ್ತು ನಮ್ಮ ಸಲಹಾ ಸಮಿತಿ ಸದಸ್ಯರು ಎಲ್ಲರೂ ಕೂಡಿ ಇದು ಒಬ್ಬರಿಂದ ಮಾಡೋಂಥ ಕೆಲಸ ಅಲ್ಲ. ನನಗೆ ಇವರೆಲ್ಲರೂ ಬಲಗೈ ಇದ್ದಂಗೆ ಅದಾರಂತವೇ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಅದಕ್ಕೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಸಲಹಾ ಸಮಿತಿಯವರಿಗೆ, ಪರಮಾರ್ಶಕ ಮಂಡಳಿಯವರಿಗೆ. ಈಗ ಮುಂದೆ ನಾವು ಪಠ್ಯಪುಸ್ತಕ ಸಾಹಿತ್ಯ ಕೃತಿಗಳಂತ ವರ್ಷ ಮಾಡ್ತಾ ಇದ್ದೀವಿ. ಈ ಪಠ್ಯಪುಸ್ತಕಿಗೆ ಕೂಡ ಈ ಜೆರಾಕ್ಸ್ದು ಹಾವಳಿ ಭಾಳ ಆಗಿತ್ತು. ನಾವು ಎಷ್ಟೇ ರೇಟ್ ಕಡಿಮೆ ಇಟ್ಟರು ಕೂಡ ಅದನ್ನು ಜೆರಾಕ್ಸ್ ಮೈಕ್ರೋ ಜೆರಾಕ್ಸ್ ಅಂತ ಮಾಡಿ ಮಕ್ಕಳಿಗೆ ಅಗ್ಗದ ಬೆಲೆಯಲ್ಲಿ ಪುಸ್ತಕ ಸಿಗ ಮಾಡ್ತಾರೆ. ಅದು ಮಕ್ಕಳಿಗೆ ಆ ಒಂದು ಓದೋ ಹವ್ಯಾಸನೇ ಈ ಜೆರಾಕ್ಸ್ ಅಂಗಡಿಯವರು ತಪ್ಪಿಸಿದರು. ಅದು ಭಾಳ ಮನಸ್ಸಿಗೆ ನೊಂದ್ಕೊಂಡು ಅದ್ರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ, ಸ್ವಲ್ಪ ಪೇಪರ್ನಲ್ಲಿ ಲೋ ಕ್ವಾಲಿಟಿ ಪೇಪರ್ ಹಾಕ್ಕೊಂಡು ಆ ಜೆರಾಕ್ಸ್ಗಿಂತ ಕಡಿಮೆ ರೇಟ್ನಲ್ಲಿ ನಾನು ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟೆ. ಏನು ಉದ್ದೇಶ ಏನಂದರೆ, ಮಕ್ಕಳ ಕೈದಾಗ ಪುಸ್ತಕ ಇರಬೇಕು, ಜೆರಾಕ್ಸ್ ಪೇಪರ್ ಇರಬಾರ್ದು. ಅದು ಓದಿದ್ರೆ ಎಲ್ಲರೂ ಬಿಸಾಕಿ ಹೋಗ್ಬಿಡ್ತಾರೆ, ಮಕ್ಕಳಿಗೆ ಸಿಗೋದಿಲ್ಲ. ಈಗ ಬುಕ್ ರೂಪದಲ್ಲಿ ಬಂದರೆ ಆತ ಓದಿ ಇನ್ನೊಬ್ಬ ವಿದ್ಯಾರ್ಥಿಗೂ ಅದು ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಆ ಪುಸ್ತಕದ ಒಂದು ಕವರ್ ಪೇಜ್ ಮ್ಯಾಗೆ ವಿದ್ಯಾರ್ಥಿ ಸ್ನೇಹಿ ಜೆರಾಕ್ಸ್ ಬೇಡ ಅಂತಲೇ ನಾನು ಪ್ರಿಂಟ್ ಮಾಡಿ ಮಕ್ಕಳಿಗೆ ಕಡಿಮೆ ದರದಲ್ಲಿ ನಾನು ಪುಸ್ತಕಗಳನ್ನು ಇವತ್ತಿನ ಮೀಟಿಂಗ್ನೂ ನಾವು ಪೂರೈಸ್ತಾ ಇದ್ದೀವಿ. ಅದು ಹೇಳ್ಕೊಳ್ಳೋಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಈ ಭಾಗದ ವಿದ್ಯಾರ್ಥಿಗಳಿಗೆ, ಈ ಭಾಗದ ಅಧ್ಯಾಪಕರಿಗೆ, ಆಮೇಲೆ ಕಾಲೇಜ್ ಗ್ರಂಥಾಲಯಕ್ಕಾಗಲಿ ಸಾರ್ವಜನಿಕ ಗ್ರಂಥಾಲಯಕ್ಕಾಗಲಿ ಸಾಕಷ್ಟು ಪುಸ್ತಕಗಳನ್ನು ನಾನು ಪೂರೈಸಿದ್ದೀನಿ. ಎಲ್ಲರೂ ಸುಲಿದು ಬಾಳೆಹಣ್ಣು ಮಾರ್ದಂಗೆ ತಲೆ ಮೇಲೆ ಬಾಳೆಹಣ್ಣು ಹಿಟ್ಟು ಮಾರೋದಂಗೆ ಅಲ್ಲ ಇದು. ಅದಕ್ಕಿಂತ ಕಷ್ಟದ ಕೆಲಸ ನಾನು ಅದು ಮಾಡಿ ಜನರದ ಒಂದು ಪ್ರೀತಿ ವಿಶ್ವಾಸ ಈ ಸಂಸ್ಥೆ ಮೇಲೆ, ಇಡೀ ಕಲ್ಯಾಣ ಕರ್ನಾಟಕ ಅಲ್ಲ ಈಗ ಇಡೀ ಕರ್ನಾಟಕ ಜನ ನಮ್ಮ ಸಂಸ್ಥೆ ಮೇಲೆ ಭಾಳಷ್ಟು ಪ್ರೀತಿ ವಿಶ್ವಾಸ ಇಟ್ಟು ಒಂದು ಕಾಲಕ್ಕೆ ನಮ್ಮ ಪ್ರಕಾಶನ ಪುಸ್ತಕಗಳು ನಿಮ್ಮ ಅಂಗಡಿಯಲ್ಲಿ ಇಡ್ರಿ ಅಂತಂದರೆ, ಇಲ್ಲ ಸರ್ ಅದು ಡಿಮ್ಯಾಂಡ್ ಬಂದಿದ ತಕ್ಷಣ ನಾವು ನಿಮ್ಮ ಕಾಗದ ಬರುತ್ತೆ ತರಿಸ್ಕೋತೀವಿ ಅಂತ ಹೇಳ್ತಾಯಿದ್ರು. ಈಗ ಹಾಗಾಗಿಲ್ಲ, ಪುಸ್ತಕ ಬಂದಿದ ತಕ್ಷಣವೇ ಇಮ್ಮಿಡಿಯೇಟಾಗಿ ನಮಗೊಂದು 25 ಪ್ರತಿಗಳು ಕಳಿಸ್ಕೊಡಿ ಅಂತ ಅನ್ನೋಂಥದ್ದು ಒಂದು ಪ್ರಕಾಶ ಲೇಖಕ ಇದು ಅಂಗಡಿಯವರಿಂದ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದೆ ಬೇಡಿಕೆ. ಅದನ್ನು ಭಾಳ ಸಂತೋಷ ಆಗುತ್ತೆ ಹೇಳ್ಕೊಳ್ಕೆ. ಸಮ ಮೊನ್ನೆ ಈ ಸುವರ್ಣ ಸಂಭ್ರಮ ಆಚರಣೆ ಒಳಗೆ ನಮ್ಮ ರಂಗಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಬಂದಾಗ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಒಂದು ಸಲಹೆ ಸೂಚನೆ ಕೇಳಿದಾಗ, ಎಲ್ಲ ಸ್ಕೂಲು ಕಾಲೇಜಿನಲ್ಲಿ ನಿಬಂಧ ಪ್ರಬಂಧ ಎಸ್ಸೆ ಆಮೇಲೆ ಭಾಷಣ ಕಲೆ ಇಂಥವೆಲ್ಲ ಮಕ್ಕಳಿಗೊಂದು ಒಂದು ಇದು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಹಚ್ಚಿ ಆ ನಿಟ್ಟಿನಲ್ಲಿ ಮತ್ತು ಈ ಭಾಗದ ಇಲ್ಲಿವರೆಗೂ ಸಾಹಿತ್ಯ ರಚನೆ ರಚಿಸಿದಂಥ ಎಲ್ಲ ಲೇಖಕರಿಗೂ ನೀವು ಸಾಹಿತ್ಯ ಇದು ಬೆಳ್ಳಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾ ಇದ್ದೀರಿ. ಪ್ರಕಾಶಕ ಮತ್ತು ಲೇಖಕ ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ, ಲೇಖಕ್ಕಿಲ್ಲದೆ ಪ್ರಕಾಶಕ್ಕಿಲ್ಲ, ಪ್ರಕಾಶಕ್ಕಿಲ್ಲದೆ ಲೇಖಕ್ಕಿಲ್ಲ. ಈ ಒಂದು ಸುವರ್ಣ ಸಂಭ್ರಮದ ಆಚರಣೆ ನೀವು ಮಾಡ್ತಾ ಇದ್ದೀರಿ, ಅದಕ್ಕೆ ಒಬ್ಬ ಪ್ರಕಾಶಕರನ್ನು ಈ ಸಲ ನೀವು ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿರಿ ಅಂತ ನಾನು ವಿನಂತಿಸಿಕೊಂಡಾಗ ಕೂಡ ಅವರು ಭಾಳ ಸಂತೋಷವಾಗಿ ಒಪ್ಪಿಕೊಂಡು ಈ ಸಲ ನಮ್ಮ ಮೈಸೂರು ಭಾಗದವರಿಗೆ ಪುಸ್ತಕ ಪ್ರಕಾಶನಕ್ಕೆ ಒಂದು ಅತ್ಯುತ್ತಮ ಪ್ರಶಸ್ತಿ ಅಂದರೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದಕ್ಕೆ ಅವರಿಗೂ ಅಭಿನಂದನೆ. ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮುಂದೆ ಪ್ರತಿ ವರ್ಷ ಕೂಡ ಒಂದು ಪ್ರಕಾಶನ ಕ್ಷೇತ್ರಕ್ಕೆ ಇರಲಿ ಅಂತಲೂ ಈ ಮೂಲಕ ನಾವು ಒತ್ತಾಯ ಮಾಡಿದ್ದೀನಿ. ಹೀಗೆ ಈ ವರ್ಷ ನಾನು ಸುಮಾರು ಈಗಾಗಲೇ ಒಂದು 55 ಕೃತಿಗಳು ಬಂದಿದ್ದಾವೆ. ಅವನು ಕೂಡ ನೋಡ್ತಾ ಇದ್ದಾರೆ ನಮ್ಮ ಸಲಹಾ ಸಮಿತಿ ಸದಸ್ಯರು ಎಲ್ಲರೂ, ಅವರೆಲ್ಲ ಪರಿಶೀಲನೆ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಯೋಗ್ಯ ಆಗಿದ್ದ ಕೃತಿಗಳನ್ನು ಪ್ರಿಂಟಿಗೆ ಕಳಿಸ್ತಾ ಇದ್ದೀವಿ. ಆದಷ್ಟು ಬೇಗ ಡಿಸೆಂಬರ್ ಅಥವಾ ಜನವರಿ ಮೊದಲನೇ ವಾರದಲ್ಲಿ ನಾನು ಡಿಸೆಂಬರ್ನಲ್ಲೇ ಪುಸ್ತಕನ ರಿಲೀಸ್ ಮಾಡಬೇಕಂತ ನಾವು ಲೆಕ್ಕ ಹಾಕ್ಕೊಂಡಿದ್ದೀವಿ. ಅದ್ರ ಪ್ರಕಾರ ನಾವು ಆ ಪುಸ್ತಕ ಮಾಡ್ತೀವಿ. ಈ ಒಂದು ಬೆಳ್ಳಿ ಸಂಭ್ರಮದಲ್ಲಿ ಸುವರ್ಣ ಕನ್ನಡ ಸುವರ್ಣ ಸಂಭ್ರಮದಲ್ಲಿ ಈ ನಮ್ಮ ಸಂಸ್ಥೆಯ ಕೃತಿಗಳು ಜನಪ್ರಿಯ ಸಾಹಿತ್ಯ ಮಾಲಿಕೆ, ಜನಪ್ರಿಯ ಮಾಲಿಕೆ, ದರ್ಶನ ಮಾಲಿಕೆ ಇವೆಲ್ಲನೂ ಮಾಲಿಕೆಗೆ ನಾನು 50% ನಾನು ರಿಯಾಯಿತಿ ಘೋಷಣೆ ಮಾಡಿದ್ದೀನಿ. ಏಕೆ ಅಂತಂದರೆ ಜನರು ಓದಲಿ, ಜನಕ್ಕೆ ಮುಟ್ಟಲಿ ಅನ್ನೋದೊಂದು ಉದ್ದೇಶ. ಆಮೇಲೆ ಸಾಹಿತ್ಯ ಆಸಕ್ತರು ಅದಾರ. ಈಗ ಬೆಲೆ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ನೆಟ್ಟಕಲ್ಗಿಲ್ಲ, ಅದಕ್ಕೆ ಕಡಿಮೆ ರೇಟಲ್ಲ 50%. 100 ರೂಪಾಯಿ ಪುಸ್ತಕ 50 ರೂಪಾಯಿ ಕೊಡ್ತಾ, 50 ರೂಪಾಯಿ ಇದ್ದ ಪುಸ್ತಕ 25 ರೂಪಾಯಿ ಕೊಡ್ತಾ ಇದೆ. ನಮ್ಮ ಜನಪ್ರಿಯ ಮಾಲಿಕೆ 25 ರೂಪಾಯಿ ಅದ, 13 ರೂಪಾಯಿ ಕೊಡ್ತಾ ಇದ್ದೀನಿ ನಾನು ಆ ಪುಸ್ತಕ. ಇಲ್ಲ ನಾನು 12 ವರೆಗೂ ಕೊಡ್ತಿದ್ದೆ, ಆದರೆ 50 ಪೈಸೆ ನಡೆಯಂಗಿಲ್ಲ ಅಂತಂದು ಈಗ 13 ರೂಪಾಯಿ ಕೊಡ್ತಾ ಇದ್ದೀನಿ. ಅಂದರೆ ಓದೋ ಆಸಕ್ತರು ಹುಟ್ಟಲಿ, ಓದಲಿ, ಮನೆಯ ಮಕ್ಕಳಲ್ಲೇನು ಆ ಸಂಸ್ಕಾರ ಬೆಳೀಲಿ, ಓದುವ ಸಂಸ್ಕೃತಿ ಬೆಳೀಲಿ ಅಂತ ನಾವು ಮಾಡ್ತಾಯಿದ್ದೀವಿ. ಈ ಭಾಗದ ಲೇಖಕರು, ಯುವ ಬರಹಗಾರರು ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದೀನಿ.
ಅದಕ್ಕೆ ಸಾಕಷ್ಟು ಕೃತಿಗಳು ತೊಗೊಂಡಿದ್ದೀವಿ. ಅದಕ್ಕೆ ಈಗ ಬಿಡುಗಡೆ ಆದ ಕೃತಿಗಳನ್ನು ಎಲ್ಲನೂ 50% ಇಟ್ಟಿವಿ. ಇಲ್ಲಿ ಬಂದು ಸಾಕಷ್ಟು ಜನನೂ ಆ ಪುಸ್ತಕ ನೋಡಿ, ಆದರೆ ಇನ್ನೂ ಹೆಚ್ಚಿನ ಆಸಕ್ತಿ ಬೇಕು ನಮಗೆ. ನನಗೆ ಯಾಕಂದರೆ ನಾವೇನು ಎಕ್ಸೆಪ್ಟೇಷನ್ಸ್ ಮಾಡಿದ್ದ ಅಷ್ಟು ಕಸ್ಟಮರ್ ಬರ್ತಾ ಇಲ್ಲ, ಇನ್ನೂ ಜಾಸ್ತಿ ಬರಲಿ ಅನ್ನೋದು ಉದ್ದೇಶದಿಂದ ಈ ಮಾಧ್ಯಮ ಮೂಲಕ ನಾನು ಕೇಳಿಕೊಂಡು ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಜನ ಮತ್ತು ಎಲ್ಲ ಓದೋ ಆಸಕ್ತರಿಗೆ ಸಾಹಿತಿಗಳಿಗೆ ಅಂತ ವಿನಮ್ರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ನಾನು ಬಸವರಾಜ ಕೊನಕ, ಸಿದ್ದಲಿಂಗೇಶ್ವರ ಬುಗುಡಪ್ಪ ಪ್ರಕಾಶ ಅದು ಮಾಲೀಕರು. ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯ ನವೆಂಬರ್ 1 ರಿಂದ ನವೆಂಬರ್ 30 ರವರೆಗೆ ಕನ್ನಡ ಪುಸ್ತಕಗಳನ್ನು ಅವರ ಪ್ರಕಾಶನದಿಂದ ಪ್ರಕಟವನ್ನು ಮಾಡಿರತಕ್ಕಂತಹ ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ, ಶ್ರೀ ಬಸವ ಪ್ರಕಾಶನ, ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ, ಈ ಮೂರು ಪ್ರಕಾಶನ ಸಂಸ್ಥೆಯಿಂದ ಪ್ರಕಟವಾಗಿರತಕ್ಕಂತಹ ಸಾಹಿತ್ಯ ಕೃತಿಗಳಿಗೆ 50% ರಿಯಾಯಿತಿಯನ್ನು ನೀಡಿ ಕನ್ನಡಿಗರಿಗೆ ಮತ್ತು ಓದುಗರಿಗೆ ಸಾಹಿತ್ಯ ಆಸಕ್ತಿಯನ್ನು ಉಂಟು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಶ್ರೀ ಬಸವರಾಜ ಕೋನೇಕವರು ಮತ್ತು ಅವರ ಮಕ್ಕಳು ಸೇರಿಕೊಂಡು ವಿಶೇಷವಾಗಿರತಕ್ಕಂಥ ಈ ಒಂದು ಸುವರ್ಣ ಕರ್ನಾಟಕ ಸಂಭ್ರಮದ ಪ್ರಯುಕ್ತ ಈ ಒಂದು ರಿಯಾಯಿತಿ ದರದ ವ್ಯವಸ್ಥೆಯನ್ನು, ಮಾರಾಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲದೆ ಈಗಾಗಲೇ ಅವರು ಪ್ರಕಟವನ್ನು ಮಾಡಿರತಕ್ಕಂಥ ಸಾಹಿತ್ಯ ಕೃತಿಗಳು, ಪರಿಚಯ ಮಾಲಿಕೆಗಳು, ದರ್ಶನ ಮಾಲಿಕೆಗಳು ಮತ್ತು ಇಡೀ ಸಾಹಿತ್ಯ ಮಾಲಿಕೆ ಎಲ್ಲವೂ 50% ಮಾರಾಟ ಮಾಡುವುದರ ಜೊತೆಗೆ ಪಠ್ಯಪುಸ್ತಕಗಳನ್ನು ಸಹಿತ 20% ರಿಯಾಯಿತಿ ದರದಲ್ಲಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ ಭಾಷಾ ಪಠ್ಯವನ್ನು ಹೊರತುಪಡಿಸಿ ಅವರು ಈ ರೀತಿಯಾಗಿರ್ತಕ್ಕಂಥ ನಮ್ಮ ಕಲಬುರಗಿ ಭಾಗದ ಎಲ್ಲ ಓದುಗರಿಗೆ, ಉಪನ್ಯಾಸಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಕನ್ನಡದ ಆಸಕ್ತರಿಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಈ ಮೂಲಕವಾಗಿ ಪುಸ್ತಕವನ್ನು ಅವರು ಕೇವಲ ಪ್ರಕಟ ಮಾಡುವುದು ಅಷ್ಟೇ ಅಲ್ಲ, ಅದನ್ನು ಕೇವಲ ಲಾಭದ ದೃಷ್ಟಿಯಿಂದ ಸಿದ್ದಲಿಂಗೇಶ್ವರ ಪ್ರಕಾಶನ ಸಂಸ್ಥೆ ಎಂದೂ ಕೂಡ ನೋಡಿಲ್ಲ. ಯಾಕೆಂದರೆ ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜನರಿಗೆ, ಅದರಲ್ಲಿಯೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಉಪನ್ಯಾಸಕರಿಗೆ ಮೊದಲನೇ ಆದ್ಯತೆಯನ್ನು ಅವರು ನೀಡುವುದರ ಮೂಲಕವಾಗಿ ಇಲ್ಲಿರುವಂಥ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಪಠ್ಯಪುಸ್ತಕಗಳನ್ನು ಪ್ರಕಟವನ್ನು ಮಾಡುವುದರ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪಠ್ಯಕ್ಕೆ ಆಧಾರವಾಗಿರ್ತಕ್ಕಂಥ ಸಿಲೆಬಸ್ಗಳಿಗೆ ತಕ್ಕಂತೆ ಅವರು ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಈಗ 46ನೇ ವರ್ಷದ ಈ ಒಂದು ಸಂಸ್ಥೆ ಕಾಲಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಸಾಹಿತಿಗಳಿಗೆ, ಯುವಕರಿಗೆ, ಉದಯೋನ್ಮುಖ ಲೇಖಕರಿಗೆ, ಲೇಖಕರಿಗೆ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ದೃಷ್ಟಿಯಿಂದ ನೋಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಸಾಹಿತ್ಯ ಮಾಲಿಕೆಯ ಪುಸ್ತಕಗಳನ್ನು ಅವರು ಹೊರತರ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಮುಖ್ಯವಾಗಿರ್ತಕ್ಕಂಥ ಕೇಂದ್ರವನ್ನು ಇಟ್ಟುಕೊಂಡು ಈ ಪ್ರಕಾಶನ ಪ್ರಾರಂಭವಾಗಿದ್ದರೂ ಕೂಡ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಅಂದರೆ ಪ್ರತಿಯೊಂದು 31 ಜಿಲ್ಲೆಗಳಲ್ಲಿಯೂ ಸಹಿತ ಇವತ್ತು ಸಿದ್ದಲಿಂಗೇಶ್ವರ ಪ್ರಕಾಶನ ಮಾಡಿರತಕ್ಕಂಥ ಪಠ್ಯಪುಸ್ತಕಗಳು, ಸಾಹಿತ್ಯ ಕೃತಿಗಳು ಲಭ್ಯವಾಗ್ತಾ ಇರತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯವಾಗಿದೆ. ಅದರ ಜೊತೆಗೆ ನಮಗೆ ಮುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಪಠ್ಯಪುಸ್ತಕಗಳು ಮತ್ತು ಸಾಹಿತ್ಯ ಕೃತಿಗಳು ಸಿಗ್ತಾ ಇರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿರುವಂತಹ ಒಂದು ಒಳ್ಳೊಳ್ಳೆಯ ಬೆಳವಣಿಗೆಯನ್ನು ಸಿದ್ದಲಿಂಗೇಶ್ವರ ಪ್ರಕಾಶನ ಸಂಸ್ಥೆ ಪ್ರತಿ ವರ್ಷ ಮಾಡ್ತಾ ಬಂದಿದೆ. ಯಾಕಂದರೆ ಅವರ 25ನೇ ವರ್ಷದ ಸಂದರ್ಭದಲ್ಲಿ ಬೆಳ್ಳಿ ಶಬ್ದ ಮಾಲಿಕೆಯಲ್ಲಿ 25 ಕೃತಿಗಳನ್ನು ಪ್ರಕಟವನ್ನು ಮಾಡಲಾಯಿತು. ಶ್ರೀ ಬಸವರಾಜ ಕೋನೇಕವರ ಷಷ್ಟಬ್ದಿ ಸಮಾರಂಭದಲ್ಲಿ 60 ಕೃತಿಗಳನ್ನು ನಾಡಿನ ಪ್ರಮುಖ ಲೇಖಕರಿಂದ ಮುಖ್ಯವಾಗಿರ್ತಕ್ಕಂಥ ಕೃತಿಗಳನ್ನು ಪ್ರಕಟಿಸಿ 60 ಮೌಲಿಕವಾಗಿರ್ತಕ್ಕಂಥ ಕೃತಿಗಳು ಹೊರಬಂದವು. ಈ ರೀತಿಯಾಗಿರ್ತಕ್ಕಂಥ ಒಂದೊಂದು ಹೆಜ್ಜೆಗಳನ್ನು ಇಡ್ತಾ ಇವತ್ತು ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ ಸಂಸ್ಥೆ ಇವತ್ತು ಕರ್ನಾಟಕದ ತುಂಬೆಲ್ಲ ಹೆಮ್ಮರವಾಗಿ ಬೆಳೆದಿದೆ. ಆ ದೃಷ್ಟಿಯಿಂದ ಅವರು ಕಲ್ಯಾಣ ಕರ್ನಾಟಕದ ಸಾಹಿತಿಗಳು, ಯುವಕರಿಗೆ ಮತ್ತು ಅದರ ಜೊತೆಯಾಗಿ ಯುವ ಲೇಖಕರಿಗೆ ಆದ್ಯತೆಯನ್ನು ಕೊಡುವುದರ ಮೂಲಕ ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕತೆ ಇವೆರಡನ್ನೂ ಕೂಡ ಅವರು ಒಟ್ಟೊಟ್ಟಿಗೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1 ರಿಂದ ಹಿಡಿದು 30ನೇ ತಾರೀಕಿನವರೆಗೆ ಆಚರಣೆಯನ್ನು ಮಾಡ್ತಕ್ಕಂಥ ಸುವರ್ಣ ಕರ್ನಾಟಕ 50ರ ಸಂಭ್ರಮದ ನಿಮಿತ್ತವಾಗಿ
ಅವರು ಈ ವಿಶೇಷವಾಗಿರ್ತಕ್ಕಂಥ ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡ್ತಾ ಇರತಕ್ಕಂಥದ್ದು ಎಲ್ಲ ಓದುಗರಿಗೆ, ಲೇಖಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಅವರ ಮಾರಾಟದ ವ್ಯವಸ್ಥೆ ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ.